ಹಾನಗಲ್ ಕುಮಾರಸ್ವಾಮಿಗಳು ಕನ್ನಡ ನಾಡು ಕಂಡ ಅಪೂರ್ವ ತ್ಯಾಗಯೋಗಿಗಳು, ಸಮಗ್ರ ಸಮಾಜವನ್ನು ಉದ್ಧರಿಸಿದ ಯುಗಾವತಾರಿಗಳು. ಬಸವಾದಿ ಶಿವಶರಣರ ಸದಾಶಯದ ಜಾತಿ ವರ್ಗ ವರ್ಣರಹಿತ ರಾಷ್ಟ್ರ ನಿರ್ಮಾಣಕ್ಕೆ ಅಹೋರಾತ್ರಿ ಶ್ರಮಿಸಿದ ದಿವ್ಯಚೇತನ ಎಂದು ನಿಡಸೋಶಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಇಲ್ಲಿನ ಕೇಶವ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳ ಜೀವನ ದರ್ಶನ ಪ್ರವಚನ ಸಮಾರಂಭಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಹಾನಗಲ್ ಕುಮಾರಸ್ವಾಮಿಗಳ ಪ್ರವಚನವನ್ನು ಪ್ರತಿಯೊಬ್ಬರೂ ಕೇಳಿ ಜೀವನವನ್ನು ಪಾವನಗೊಳಿಸಿಕೊಳ್ಳಬೇಕು ಎಂದರು. ಹಾನಗಲ್ ಕುಮಾರಸ್ವಾಮಿಗಳ ದೂರದೃಷ್ಟಿಯಿಂದ ಅವರು ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಶಿವಯೋಗ ಮಂದಿರ ಅವರ ಸಮಾಜ ಸೇವೆ ಸಂಕಲ್ಪದ ಸಂಸ್ಥೆಗಳು ವೀರಶೈವ ಮಹಾಸಭೆಯನ್ನು ಸ್ಥಾಪಿಸಿ ಅದನ್ನು ಭಕ್ತರ ಕೈಗೆ ಕೊಟ್ಟರು. ಸಮಾಜಕ್ಕೆ ಮಠಗಳಿಂದ ಶಿಕ್ಷಣ ಹಾಗೂ ಧರ್ಮ ಪ್ರಸಾರವಾಗಬೇಕೆಂದು ಶಿವಯೋಗ ಮಂದಿರದಲ್ಲಿ ಸಾಧಕರನ್ನು ತಯಾರು ಮಾಡುತ್ತಿದ್ದಾರೆ. ಇಲ್ಲಿನ ಸಾಧಕರು ವಿರಕ್ತ ಗುರುಮಠಗಳಿಗೆ ಸ್ವಾಮಿಗಳಾಗಿ ಸಮಾಜಕ್ಕೆ ನೈತಿಕ ಶಿಕ್ಷಣವನ್ನು ನಿರಂತರವಾಗಿ ನೀಡುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು. ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಮಹಾಸ್ವಾಮಿಗಳು ಮಾತನಾಡಿ, ಹಾನಗಲ್ ಕುಮಾರಸ್ವಾಮಿಗಳು ಸ್ಥಾಪಿಸಿರುವ ಶಿವಯೋಗ ಮಂದಿರ ಹಾಗೂ ಚಿಕ್ಕೋಡಿಗೂ ಅವಿನಾಭಾವ ಸಂಬಂಧವಿದೆ. ಹೀಗಾಗಿಯೇ ಅವರ 155ನೇ ಜಯಂತಿ ಮಹೋತ್ಸವ ಆಚರಿಸುವ ಭಾಗ್ಯ ಚಿಕ್ಕೋಡಿಗರಿಗೆ ಲಭಿಸಿದ್ದು, 11 ದಿನಗಳ ಕಾಲ ಅವರ ಜೀವನ ಚರಿತ್ರೆಯನ್ನು ಕೇಳಿ ಎಲ್ಲರೂ ಪಾವನರಾಗೋಣ ಎಂದರು. ಪ್ರವಚನ ನುಡಿ ಸೇವೆಗೆ ಆಡಿ ಹಂದಿಗುಂದ ಸಿದ್ದೇಶ್ವರ ವಿರಕ್ತ ಮಠದ ಶಿವಾನಂದ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಅಧ್ಯಕ್ಷತೆಯನ್ನು ಸಂಪಾದನಾ ಮಹಾಸ್ವಾಮಿಗಳು ವಹಿಸಿದ್ದರು. ಹಾನಗಲ್ ಕುಮಾರ ಶಿವಯೋಗಿಗಳ ತೊಟ್ಟಿಲೋತ್ಸವವನ್ನು ವೀನಾ ಕೌಡಿಗಿಮಠ್ ನೇತೃತ್ವದಲ್ಲಿ ಕದಳಿ ಮಹಿಳಾ ವೇದಿಕೆಯ ಸದಸ್ಯರು ನಡೆಸಿಕೊಟ್ಟರು. ಕಾರಂಜಿ ಮಠದ ಡಾಕ್ಟರ್ ಶಿವಯೋಗಿ ದೇವರು, ಕಮತ್ಯಾನಟ್ಟಿ ಗುರುದೇವರು, ಕರ್ನಾಟಕ ಸಹಕಾರ ಮಹಾಮಂಡಳದ ಉಪಾಧ್ಯಕ್ಷ ಜಗದೀಶ್ ಕೌಡಿಗಿಮಠ್, ಎಸ್ಎಸ್ ಕವಲಾಪುರೆ, ಡಾಕ್ಟರ್ ದಯಾನಂದ್ ನೂಲಿ, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಡಿಗಿಮಠ್, ಸಂಗಪ್ಪ ಹಂಪನ್ನವರ್, ಶಂಕರ್ ಹಾಗರಗಿ, ಶೇಖರ್ ಚಿತ್ವಾಡಗಿ, ಎಸ್ಎನ್ ಹಿರೇಮಠ್, ರವೀಂದ್ರ ಹಂಪನ್ನವರ್, ಸಂಜಯ್ ಅರಗೆ, ಸಾಗರ್ ಬಿಸ್ಕೋಪ್, ವೀನಾ ಕೌಡಿಗಿಮಠ್, ಶಾಮವಿ ಅಶ್ವತ್ಪುರ್ ಸೇರಿದಂತೆ ಸುಮಾರು 50 ಜನ ಸ್ವಾಮೀಜಿಗಳು ಹಾಗೂ ಸಾಧಕರು ಉಪಸ್ಥಿತರಿದ್ದರು.
ಇವತ್ತಿನ ಈ ಪ್ರಾರಂಭೋತ್ಸವದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಭಾಗದ ನಡೆದಾಡುವ ದೇವರೆನಿಸಿಕೊಂಡ ಪರಮ ಪೂಜ್ಯ ನಿಡಸೋಶಿಯ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಪಾದಗಳಿಗೆ ಅಭಿವಂದಿಸಿ ಆತ್ಮೀಯರಾದ ಚಿಂಚಣೆಯ ಪೂಜ್ಯರ ಶ್ರೀಪಾದಗಳಿಗೆ ಅಭಿವಂದಿಸಿ ಹಾಗೆ ಈ ಸಮಾರಂಭದ ಕಾರಣೀಕರ್ತರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಆತ್ಮೀಯರಾದ ಚಿಕ್ಕೋಡಿಯ ಸಂಪಾದನಾ ಮಠದ ಪೂಜ್ಯರ ಶ್ರೀಪಾದಗಳಿಗೆ ಅಭಿವಂದಿಸಿ ಇವತ್ತು ಈ ವೇದಿಕೆಯ ನಮ್ಮೆದುರು ಬಹಳಷ್ಟು ಪೂಜ್ಯರು ವಿರಾಜಮಾನರಾಗಿದ್ದಾರೆ. ಎಲ್ಲರ ಹೆಸರುಗಳನ್ನ ತಗೊಳ್ತಾ ಹೋಗೋದು ಬೇಡ ಅಂತ ಹೇಳಿ ಕ್ಷಮಿಸಬೇಕು. ಎಲ್ಲ ಪೂಜ್ಯರಿಗೆ ಶರಣುಗಳನ್ನು ಹೇಳ್ತಾ ಕಲಾವಿದರೆ ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಶರಣ ಬಂಧುಗಳೇ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣ ಯುವ ನೀವು ಮಾತಾಡೋದು ಬಿಟ್ಟಿರೋದ್ರೆ ನಾ ಮಾತಾಡ್ತೀನಿ. ಪ್ರಾರಂಭಕ್ಕೆ ಬಂದಾಗ ಈ ಕಡೆ ಅಷ್ಟ ಸರ್ಸರ್ ಕೂತಿದ್ರು, ಈ ಕಡೆ ಫುಲ್ ಅದಂಗಾಗಿತ್ತು. ಇವ್ರು ಏನ್ ಮಾಡಿದ್ರು ಅಂದ್ರೆ ದಂಡಿ ತಕ್ಕ ಕಬ್ಜೆ ಹೇಳ್ಕೊಂಡಿದ್ರು ಕುರ್ಚಿ, ಅಲ್ಲೊಬ್ರು ಇಲ್ಲೊಬ್ರು ಕೂತ. ಆಮೇಲೆ ಹೆಣ್ಮಕ್ಳು ಬಂದು ಏನ್ ಕೂತಿದ್ರು ಎಲ್ಲಾರನ್ನು ಎಣಿಸಿ ಕೊಲೆ ಮಾಡಿ ಈ ಕಡೆ ಕೂತಿರಿಸ್ಬಿಟ್ರು. ಅದ್ರಾಗ ಒಬ್ರು ಅಂದ್ರೆ ನನಗ ಅಜ್ಜಾರ ನಮ್ಮ ಪರಿಸ್ಥಿತಿ ಮನ್ಯಾಗು ಹಂಗಾರಿ ಇನ್ನೂ ಹಂಗಾರಿ ಅಂತ ಅಂದ್ರು. ಅಲ್ಲಿ ಇಲ್ಲಿ ಭಾಳ ಬರುತ್ತಿಲ್ಲ, ನೀವರೇ ನಮ್ಮನ್ನು ಉಳಿಸ್ಕೊತಿರತ್ ಮಾಡಿದ್ದೀವ್ರಿ, ನಿಮ್ ಕಡೆನೂ ಆಗ್ಲಿಲ್ಲ ಅಂತಂದ್ರು. ನಾ ಏನೇ ಯಾರ ಕಡೆನೂ ಆಗುದಿಲ್ಲ, ನಾ ಏನ್ ಹೆಚ್ಚಿನ ಅಂತೇಳಿ. ಇವತ್ತು ಲಿಂಗೈಕ್ಯ ಹಾನಗಲ್ಲ ಕುಮಾರಶ್ರೀಗಳ 155ನೇ ಜಯಂತಿ ಉತ್ಸವವನ್ನ ಚಿಕ್ಕೋಡಿಯ ಪಟ್ಟಣದಲ್ಲಿ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದೊಳಗೆ ಕುಮಾರಶ್ರೀಗಳ ಬದುಕನ್ನ ಕುರಿತು, ಜೀವನವನ್ನ ಕುರಿತು ಆ ಚರಿತ್ರೆಯನ್ನ ಇಲ್ಲಿ ನಾವೆಲ್ಲರೂ ಶ್ರವಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಶಿವಯೋಗಿಗಳವರ ಜೀವನ ದರ್ಶನ ಪ್ರವಚನವನ್ನ ಇಲ್ಲಿ ನಡೆಸಿಕೊಡ್ತಕ್ಕಂಥ ಒಂದು ಸಂದರ್ಭ. ಆ ಕಾರ್ಯ ಇವತ್ತು ಆ ಸಾಧಕ ಬಳಗನಿಗೆ ಒಬ್ರು ಯಾರೇ ಅದನ್ನು ಹೇಳೋದಿತ್ತ, ಅದು ತಪ್ಪಿ ಅನಿವಾರ್ಯವಾಗಿ ನಾನು ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾನು ಅಂದ್ಕೊಂಡೆ ಬೇರೆಯವ್ರು ಹೇಳಬೇಕು ಅಂತ ಹೇಳಿ, ಆದ್ರೆ ಎಲ್ಲರೂ ಒತ್ತಾಯ ಮಾಡಿದ್ದಕ್ಕೆ ನಿಡಿಸುವ ಶಿವಪೂಜ್ಯರ ಅರ್ಪಣೆ ಅದನ್ನ ನಾನು ಮೀರಲಾರದೆ ನಾನು ಹೇಳ್ತೀನಿ ಅಂತಲ್ಲ, ಕುಮಾರಶ್ರೀಗಳು ನನ್ನಿಂದ ಏನು ನುಡಿಸ್ತಾರ ಅದನ್ನು ನುಡಿತೀನಿ, ಅದನ್ನ ನಾನು ಸ್ವಂತದ್ದು ಅಂತ ಹೇಳಿ ನೀವ್ಯಾರು ಭಾವಿಸ್ಕೋಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕುಮಾರಶ್ರೀಗಳಂದ್ರೆ ಏನು ಎಂಥವರು ಆ ಚರಿತ್ರೆಯನ್ನ ಜೀವನ ದರ್ಶನವನ್ನ ನಾವು ನೀವೆಲ್ಲ ಶ್ರವಣ ಮಾಡೋಕ್ಕಿಂತ ಪೂರ್ಣದೊಳಗೆ ಇದು 11 ದಿವಸಗಳವರೆಗೆ ನಡೀತದ ಈ ಕಾರ್ಯಕ್ರಮ. ಇವತ್ತು ಬೇರೆ ಕಡೆಗೆ ಪ್ರಾರಂಭ ಆಗಬೇಕಾಗಿತ್ತು ಎಲ್ರಿ, ಸಿಎಸ್ಎಸ್ ಪ್ರೌಢಶಾಲೆ ಅಲ್ಲಿ ಪ್ರಾರಂಭ ಆಗ್ಬೇಕಾಗಿತ್ತು. ಮಣಿನ ಶುರುವಾತ್ರಿ ಹೆಂಗ್ ಮಾಡೋದು ಅನ್ನಕತ್ರು, ಮಣಿನ ಯಾಕೆ ಶುರುವಾತ್ರಿ ಅನ್ನಕತ್ರು ಕೆಲವು ಮಂದಿ. ಇನ್ನೊಂದಿಷ್ಟು ತಡಿಬಾರ್ದನ್ರಿ ಅಂತ ಹೇಳ್ಕೊಂಡು ಹೇಳಿ ಬಹಳ ಮಂದಿ ಅಂದ್ರು, ಮಣಿನ ಯಾಕೆ ಚಾಲು ಆತಂದ್ರೆ ಕುಮಾರಶ್ರೀಗಳ ಚರಿತ್ರೆ ಅಂತಂದ್ರೆ ಅದು ಮಡಿಯ ಪುರಾಣ, ಮಡಿಯ ಪುರಾಣ. ಆ ಚರಿತ್ರೆ ಯಾಕೆ ಮಡಿ ಬಂತು ಅಂತಂದ್ರೆ ನಮಗೆ ಕಲ್ಪನೆ ಇರಲಿಲ್ಲ, ಮೇಘರಾಜ ಅಂತ ನೀವೆಲ್ಲರೂ ಕೂಡಿ ಕುಮಾರಶ್ರೀಗಳ ಚರಿತ್ರೆಯನ್ನು ಕೇಳುವಾಗ ನಂದು ಒಂದಿಗೆ ಡ್ಯೂಟಿ ಜವಾಬ್ದಾರಿ, ನನ್ನ ಜವಾಬ್ದಾರಿಯನ್ನು ನಾನು ಮಾಡಿದ್ರೆ ನಿರ್ವಹಿಸಿದ್ರೆ ತಪ್ಪಾಗ್ತದೆ, ಅದಕ್ಕೆ ನಿಲ್ರಿ ಮೊದಲ ಚಿಕ್ಕೋಡಿ ಊರನ್ನ
ಮತ್ತು ಪಾವನ ಆ ಚರಿತ್ರೆಯನ್ನ ಕೇಳುವವರ ಬದುಕೇ ಪಾವನ ಅನ್ನೋ ರೀತಿ ಒಳಗ ಆ ಒಂದು ಚರಿತ್ರೆ ಅಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಉಪಮಿಸಬಾರದು ನೋಡ ಉಪಮಾತೀತರು, ಕಾಯ ಕರ್ಮ ವಿರಹಿತರು, ಕೂಡಲ ಸಂಗಮ ಕೂಡಲ ಸಂಘ ನಿಮ್ಮ ಶರಣರ ನಿಮ್ಮ ಶರಣರು ಆರಿಗೂ ಉಪಮಿಸಲಾಗದು ನೋಡ ಕರುಳಿಲ್ಲದ ಕಲಿಗಳು ಅಂತಕ್ಕಂಥ ಮಾತು ಹೇಳ್ತಾರೆ ನೋಡಿ. ಉಪಮಿಸಬಾರದು ನೋಡ ಉಪಮಾತೀತರು, ಎಷ್ಟು ಚಂದ ಒಂದೊಂದು ಸಾಲಿಗಳು ಒಂದೊಂದು ನುಡಿಯೊಳಗೆ ಎಷ್ಟು ಅದ್ಭುತ ಐತಿ. ಏನ್ ಹೇಳ್ತಾರೆ ಉಪಮಿಸಬಾರದು, ಯಾಕೆ ಉಪಮಾತೀತರು ಅವರು ಉಪಮೆಗೆ ಸಿಲುಕೋದಿಲ್ಲ. ಉಪಮೆ ಅಂತಂದ್ರೆ ಉದಾಹರಣೆ. ಈಗ ನಿಮ್ಗೆ ಉದಾಹರಣೆ ಹೇಳಬೇಕು ಅಂತಂದ್ರೆ ನಿಮ್ಮ ಮನೆಯೊಳಗೆ ಚಪಾತಿ ಮಾಡ್ತಿರೋ ಅಥವಾ ರೊಟ್ಟಿ ಮಾಡ್ತಿರೋ ಅಂತ ತವಿಯನ್ನು ಬಳಸ್ತೀರಿ. ಆ ಕೆರಿ ಎಷ್ಟು ದೊಡ್ಡದೈತಿ ಅಂತಂದ್ರೆ ನಮ್ಮ ಮನೆಯಾಗ ಕೆರಿ ಎಷ್ಟೈತಿ ಅಂತ ಹೇಳ್ತೀರಿ. ಉಪಮೆ ಹಾಕ್ಬೇಕು ಆಗುದಿಲ್ಲ, ಕೆರೆಗೆ ಉಪಮೆ ಕೊಡಕ್ ಆಗುದಿಲ್ಲ ನಿಮ್ಮ ಮನೆಯಾಗಿನ ವಸ್ತುವನ್ನ. ಹಾಗೆ ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮ, ಆಕಾಶ ಹೆಂಗೆ ಇದೆ ಅಂತಂದ್ರೆ ಆಕಾಶ ರಂಗಣ ಇದೆ ಅಂತ ಹೇಳ್ಬೇಕು ಹೊರತು ಆಕಾಶಕ್ಕೆ ಇನ್ನೊಂದು ಉಪಮೆ ಇಲ್ಲ. ಸಮುದ್ರ ಹೆಂಗೆ ಇದೆ ಅಂತಂದ್ರೆ ನಮ್ಮ ಊರು ಹಾಳಿದ್ದಾಗ ಇದೆ ಅಂತ ಹೇಳ್ತೀರಿ, ಸಮುದ್ರಕ್ಕೆ ಉಪಮೆನೇ ಇಲ್ಲ. ಆಕಾಶ ಆಕಾಶ ರಂಗಣ ಅದೇ, ಸಮುದ್ರಕ್ಕೆ ಉಪಮೆ ಇಲ್ಲ. ಸಮುದ್ರ ಹೆಂಗೆ ಇದೆ ಅಂತಂದ್ರೆ ಸಮುದ್ರ ರಂಗಣೆ ಇದೆ ಅಂತ ಹೇಳಬೇಕು. ಆ ಹಿನ್ನೆಲೆಯೊಳಗೆ ಹಾಲಿನಲ್ಲೇ ಸುಮಾರು ಶಿಲೆಗಳ ಬದುಕು ಚರಿತ್ರೆ ಹೆಂಗೆ ಇದೆ ಅಂತಂದ್ರೆ ಅದಕ್ಕೆ ಇನ್ನೊಂದು ಉಪಮೆ ಕೊಡಕ್ಕಾಗೋದಿಲ್ಲ. ಅದು ಶಿವಯೋಗಿಗಳ ಚರಿತ್ರೆ ಅದ ರಂಗಣ ಇದೆ ಅಂತ ಹೇಳಬೇಕಾಗ್ತದೆ ಹೊರತು ಇನ್ನೊಂದು ಉಪಮೆಯನ್ನು ನಾವು ಹೇಳಬೇಕಾಗ್ತದೆ. ಅಂತಹ ಶಿವಯೋಗಿಗಳ ಚರಿತ್ರೆಯನ್ನ ಆ ಬದುಕನ್ನ ಕುರಿತು ನಾವು ನೀವೆಲ್ಲ ಆ ಸತ್ಸರಣದೊಳಗೆ ಭಾಗಿಯಾಗೋಕ್ಕಿಂತ ಮೊದಲು ಪ್ರತಿ ದಿವಸ ಪದ್ಧತಿಯಂತೆ ಪ್ರಾರ್ಥನೆ ನಡೀತದೆ. ಅವು ಪ್ರಾರ್ಥನೆ ಇವು ನಿಮ್ಮ ಕಡೆ ಬಂದು ಮುಗಿದ ನಾಳೆ ಅವು ಪ್ರಾರ್ಥನೆ ಹೇಳೋದು ಅವನ್ನೆಲ್ಲ ಪ್ರೀತ ಅವ ನಾಳೆ ನಿಮ್ಗೆ ಸಿಗ್ತಾವ. ಈಗ ನಾವು ಹೇಳಿದಂಗೆ ನೀವೆಲ್ಲರೂ ಅದನ್ನ ಹೇಳಬೇಕು. ಅದು ಕುಮಾರಶಿವಯೋಗಿಯ ಬದುಕು ಜೀವಂತ ಬದುಕು ಅನ್ನೋ ಕಾರಣಕ್ಕೆ ಗೊಂಬಿ ಬ್ಯಾಡ ಅಂತ ಹೇಳಿ ಜೀವಂತ ಮಗುವನ್ನೇ ಕಟ್ಟಿಡದೊಳಗೆ ಹಾಕಿ ತೂಕ ಮೂಲಕ ನಾಮಕರಣವನ್ನು ಮಾಡುವ ಮೂಲಕ ಒಂದು ವೈಶಿಷ್ಟ್ಯವನ್ನ ನೆರೆದಿದ್ದೀರಿ. ಬಹಳ ವಿಶೇಷವಾಗಿ ಎಂಥ ಒಂದು ಅದ್ಭುತವಾದ ಕೆಲಸ ಆಗ್ಬೇಕು ಇಲ್ಲಿ ಅಂತಂದ್ರೆ ಆ ಕುಮಾರಶಿವಯೋಗಿಗಳ ನಾಮಸ್ಮರಣೆ, ಕುಮಾರಶಿವಯೋಗಿಗಳ ಹೆಸರು ಅದು ಎಲ್ಲ ಕಡೆಗೂ ಸಹಿತ ಬೆಳಗಬೇಕು ಈ ಮುಂದೆ ಬರೋ ದಿವಸದೊಳಗೆ. ಇನ್ನು ಮುಂದಿನ ದಿವಸದೊಳಗೆ ಏನಾಗಬೇಕು ಅಂತಂದ್ರೆ ಬಹಳಷ್ಟು ಕಡೆಗೆ ಇದೇನು ನಮ್ಮ ಪ್ರವಚನದ ಟೈಮ್ ಏನೈತೆ ನೋಡ್ರಿ, ಇದು ಇದು ಎದರ ಟೈಮ್ ಇದು ಯಾವ ಟೈಮ್ ಗೊತ್ತಾಗಲ್ಲ ಇದು ಅದರ ಟೈಮ್ ಅದರ ಹೊತ್ತಿನ್ಯಾಗ ಅದರ ಟೈಮ್ದಾಗ ನಾವು ಇದನ್ನ ಇಟ್ಕೊಂಡು ಕೂತದ ಕೆಲವು ಮಂದಿ ಅಂತಾರೋ ಇವಕ್ಕೇನು ಸ್ವಾಮಿಗಳಿಗೆ ಗೊತ್ತಿಲ್ಲ ಗೊತ್ತಿಲ್ಲ ತಿಳಿದು ತಿಳಿಯಂಗಿಲ್ಲ ನಮ್ಮನ್ನು ಕೇಳಿದ್ರು ಕೇಳಂಗಿಲ್ಲ ಅನ್ಕೋತೀರಿ ಅಲ್ಲ. ಆದ್ರೆ ಒಂದೊಂದು ಕಡೆಗೆ ಒಂದೊಂದು ಮನೆಯೊಳಗೆ ಒಂದೊಂದು ವ್ಯವಸ್ಥೆಯೊಳಗೆ ಏನಾಗ್ತಾವ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಕಾರ್ಯಕ್ರಮ ನೋಡ್ತಾರೆ ಟಿವಿ ಒಳಗೆ, ಎಲ್ಲರೂ ಒಂದೊಂದು ನೋಡಂಗಿಲ್ಲ, ಒಬ್ಬೊಬ್ರು ಒಂದೊಂದು ನೋಡ್ತಿರ್ತಾರೆ. ಅವ್ರು ಅದನ್ನ ನೋಡ್ಬೇಕು ಅಂದ್ರಾಗ ಮತ್ತೊಂದು ಏನ್ ಹಂಚ್ಕೊಂಡು ಕೂತಿರ್ತಾರೆ. ಹಿಂಗಾಗಿ ಮನ್ಯಾಗ ಸಣ್ಣಗೆ ಮನಸ್ತಾಪಗಳು ದಿವಸ ಇರ್ತಾವ. ನಾನು ನೋಡುವಂತೇ ಇರ್ತೈತೆ, ನೀನು ನಾನು ನೋಡುವಂತೇ ಇರ್ತೈತೆ, ಇಂಥವೆಲ್ಲ ತಾಪಗಳು ನಡೀತಿರ್ತಾವ. ಆದ್ರೆ ನೆನ್ಪಿಟ್ಕೋಬೇಕು ಅವುಗಳಿಂದ ನೋಡ್ರಿ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾಲವ ಅಂತ ಹೇಳ್ತಾರೆ ಮೊಗ್ಗೆ ಮೈದೇವರು. ಏನು ಮಹಾತ್ಮರನ್ನ ನೆನೆಯೋದ್ರಿಂದ ಮುಕ್ತಿ ಆಗ್ತದ, ಇದನ್ನ ನಾನು ಹೇಳಕ್ಕಿಲ್ಲ, ಇದು ಸ್ವಂತ ಕೈಲಿ ಆಗಿರ್ತಾರೆ ಅಂತೀರಿ ನೀವು. ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪದಂ, ಮಹಾತ್ಮರನ್ನ ನೆನೆಯೋದ್ರಿಂದ ನಿನಗೆ ಮುಕ್ತಿ
ಆಗ್ತದ ಅಂತ ಹೇಳಿ ಮಗ್ಗೆ ಮಾಯಿಗೆ ಪ್ರಭುಗಳು ಶತಕತ್ರಯದೊಳಗೆ ಹೇಳ್ತಾರೆ. ಮತ್ತೆ ಎಲ್ಲರೇ ಎಣ್ಣೆ ಟಿವಿ ನೋಡೋದ್ರಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಹೇಳಿದ್ರೆ ಹೇಳ್ಬೇಕಾರೆ ನಾವು ಇದನ್ನ ಬಂದ್ ಮಾಡೋಣ ಸಿಗಲ್ಲ. ಇದರಿಂದ ನಮಗೆ ಮುಕ್ತಿ ಸಿಗೋದಿಲ್ಲ. ಎದರಿಂದ ಸಿಗ್ತದ? ಮಹಾತ್ಮರ ಅನುಭಾವದಿಂದ, ಸತ್ಶ್ರವಣದಿಂದ, ಸತ್ಸಂಗದಿಂದ ನಮಗೆ ಮೋಕ್ಷ ಪ್ರಾಪ್ತ ಆಗಿದೆ ಹೊರತು ಇಂಥವುಗಳಿಂದ ನಮ್ಗೆ ಎಂದಿಗೂ ಒಳಿತಾಗೋದಿಲ್ಲ ಅಂತಕ್ಕಂಥದ್ದು. ಟಿವಿ ನೋಡಿ ಯಾರು ಮಹಾತ್ಮರಾಗಲಿಲ್ಲ, ಟಿವಿ ನೋಡಿ ಯಾರೂ ಉದ್ಧಾರ ಆಗೋದಿಲ್ಲ. ಒಂದು ಮಾತು ಬರ್ದಿಟ್ಕೊಳ್ಳಿ, ನೀವು ಎಲ್ಲಿ ತನ ಟಿವಿ ಮುಂದೆ ಕುಂದಿರ್ತೀರಿ ಅಲ್ಲಿ ತನ ನೀವು ಟಿವಿ ಒಳಗೆ ಬರೋದಿಲ್ಲ. ಯಾವಾಗ ಟಿವಿ ಬಿಟ್ಟು ಅಲ್ಲಿ ನಿಮ್ಮ ಸಾಧನೆಗಳಲ್ಲಿ ತೊಡಗುತ್ತೀರಿ, ಟಿವಿ ಅವರ ನಿಮ್ಮ ಹೆಚ್ಚು ಬಂದ ನಿಮ್ಮ ನಿಮ್ಮನ್ನು ತಗೋತಾರ ಅವಾಗ ನಿಮ್ಮ ಇದು ನಮ್ಮ ಸಾಧನೆ ಆಗ್ಬೇಕು ಅಲ್ಲ. ಆ ಹಿನ್ನೆಲೆಯೊಳಗೆ ಏನು ಪಾಯಿ ಅವರು ಒತ್ತಾಟಿಗಿಂತ ಇದನ್ನ ಶುರು ಮಾಡಿರಲ್ಲ ಅಂತ ಹೇಳಿ ಅಂದ್ಕೋಬೇಡ. ಇವತ್ತ ಪಾಶ್ಚಿಮಾತ್ಯರು ಆ ಟಿವಿಗೆ ಏನ್ ಹೆಸರಿಟ್ಟಾರ ಗೊತ್ತೇನ್ರಿ? ಇಡಿಯಟ್ ಬಾಕ್ಸ್ ಅಂತಾರ. ಏನಂತಾರ? ಇಡಿಯಟ್ ಬಾಕ್ಸ್. ಕನ್ನಡದಾಗ ಹೇಳಿದ್ರಿ ಮೂರ್ಖರ ಪೆಟ್ಟಿಗೆ, ಮೂರ್ಖರ ಪೆಟ್ಟಿಗೆ ಅಂತಾರ. ಅದನ್ನ ನೋಡೋರಿಗೆ ಏನಂತಾರು? ನಾ ಅನ್ನಕ್ ಬರ್ತಿಲ್ರಿ, ಇನ್ನ 11 ದಿವಸ ಇಲ್ಲೇ ಇರಬೇಕು. ಅದನ್ನ ಇವತ್ತ ಏನಾದ್ರು ತಪ್ಪಾಗ ಆ ಹಿನ್ನೆಲೆಯೊಳಗೆ ಇವತ್ತ ನೋಡ್ರಿ ದೇವರ ದಾಶಿಮಾರ್ ಹೇಳ್ತಾರೆ, ಕರಿಯ ನಿಂತಡೆಯವಲ್ಲೆ ಹಿರಿಯ ನಿಂತಡೆಯವಲ್ಲೆ ಹಿರಿದಪ್ಪ ರಾಜ್ಯವ ನಿಂತಡೆಯವಲ್ಲೆ ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇಂತೊಡೆ ನಿಮ್ಮನ್ನೇ ಇಂತೆ ರಾಮನಾಥ. ಎಷ್ಟು ಚಂದ್ರ